ಹಲೋ ಗೈಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಬ್ಸ್ಕ್ರಿಪ್ಷನ್ಸ್. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬಾ ಥ್ಯಾಂಕ್ ಯು. ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ದೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಾವು ಹೇಳ್ಕೊಡ್ತಾ ಇರೋದು ಅರ್ಥ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನೋಟಿಫಿಕೇಶನ್ ನಿಮಗೆ ಸಿಗಬೇಕು ಅಂತಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ, ಇದರ ಅವಶ್ಯಕತೆ ಯಾರ್ಯಾರಿಗಿದೆ ಅವ್ರ ಜೊತೆ ಇದನ್ನು ಶೇರ್ ಮಾಡಿ. ಸೊ ಬನ್ನಿ, ಇವತ್ತಿನ ಕ್ಯಾಪ್ಸೂಲ್ ಸೆಷನ್ ತೊಗೊಂಡು ಬಂದಿದ್ದೀನಿ, ಅದನ್ನ ಸ್ಟಾರ್ಟ್ ಮಾಡೋಣ. ಸೊ ಬಿಫೋರ್ ದಟ್, ಸೊ ದಿಸ್ ಇಸ್ ಅ ವಾಟ್ಸಪ್ ನಂಬರ್ ಆಫ್ ವೇದಾಂತ್ ಪಾಠಶಾಲೆ ಅಂಡ್ ಇಮೇಲ್ ಐ ಡಿ ಆಫ್ ವೇದಾಂತ್ ಪಾಠಶಾಲೆ. ಸಪೋಸ್ ನಿಮ್ಗೆ ಯಾವುದಾದ್ರೂ ಕ್ವೆಶನ್ಸ್ ಮಾಡೋದು ಕಷ್ಟ ಅನಿಸ್ತಾ ಇದೆ ಅಂದರೆ ನೀವು ಇದಕ್ಕೆ ಫಾರ್ವರ್ಡ್ ಮಾಡ್ಬೋದು, ಪರ್ಟಿಕ್ಯುಲರ್ ವಾಟ್ಸಪ್ ನಂಬರ್ ಅಥವಾ ಮೇಲ್ ಐ ಡಿ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಾದರೂ ಕಮೆಂಟ್ ಮಾಡ್ಬೋದು. ಅದ್ರ ಸೊಲ್ಯೂಷನ್ ಮಾಡಿ ಆದಷ್ಟು ಬೇಗ ನಾವು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಓಕೆ, ಸೊ ಕಮ್ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ನೆಕ್ಸ್ಟ್ ಕ್ಯಾಪ್ಸೂಲ್ ಸೆಷನ್. ಮೊದಲನೇ ಕ್ವೆಶನ್, ಜೀರ್ಣಕ್ರಿಯೆಯ ನಂತರ ಪ್ರೋಟೀನ್ಗಳು ಪರಿವರ್ತಿಸುವುದೇನು? ವಾಟ್ ಡಸ್ ಪ್ರೋಟೀನ್ಸ್ ಆಫ್ಟರ್ ಡೈಜೆಷನ್ ಆರ್ ಕನ್ವರ್ಟೆಡ್ ಇನ್ ಟು? ಉತ್ತರ, ಅಮೈನೋ ಆಮ್ಲಗಳು. ಆನ್ಸರ್, ಅಮೈನೋ ಆಸಿಡ್ಸ್. ಎರಡನೇ ಕ್ವಶನ್, ಯಾವ ಉದ್ಯಮವು ಅದೃಶ್ಯ ರಫ್ತುಗಳನ್ನು ಉತ್ಪಾದಿಸುತ್ತದೆ? ವಿಚ್ ಇಂಡಸ್ಟ್ರಿ ಜನರೇಟ್ಸ್ ಇನ್ವಿಸಿಬಲ್ ಎಕ್ಸ್ಪೋರ್ಟ್ಸ್? ಉತ್ತರ, ಪ್ರಯಾಣ ಮತ್ತು ಪ್ರವಾಸೋದ್ಯಮ. ಆನ್ಸರ್, ಟ್ರಾವೆಲ್ ಅಂಡ್ ಟೂರಿಸಂ. ಮೂರನೇ ಪ್ರಶ್ನೆ, ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಯಾವುದು? ವಿಚ್ ಇಸ್ ದ ಲಾರ್ಜೆಸ್ಟ್ ಲೋಕಸಭಾ ಕಾನ್ಸ್ಟಿಟ್ಯುಯೆನ್ಸಿ ಇನ್ ಏರಿಯಾ ವೈಸ್? ಉತ್ತರ, ಲಡಾಖ್. ಆನ್ಸರ್, ಲಡಾಖ್. ನಾಲ್ಕನೇ ಪ್ರಶ್ನೆ, ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಹೂ ವಾಸ್ ದ ಫಸ್ಟ್ ಸ್ಪೀಕರ್ ಆಫ್ ಲೋಕಸಭಾ? ಉತ್ತರ, ಗಣೇಶ್ ವಾಸುದೇವ್ ಮಾವಲಂಕರ್. ಆನ್ಸರ್, ಗಣೇಶ್ ವಾಸುದೇವ್ ಮಾವಲಂಕರ್. ಐದನೇ ಪ್ರಶ್ನೆ, ಸಮತೂಕವಿಲ್ಲದ ರಾಸಾಯನಿಕ ಸಮೀಕರಣವನ್ನು ಹೇಗೆ ಬರೆಯಲಾಗುತ್ತದೆ? ಹೌ ಡಸ್ ಆನ್ ಅನ್ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಈಸ್ ರಿಟನ್ ಆಸ್? ಉತ್ತರ, ಅಸ್ಥಿಪಂಜರದ ರೂಪ. ಆನ್ಸರ್, ಸ್ಕೆಲಿಟಲ್ ಫಾರ್ಮ್. ಆರನೇ ಕ್ವೆಶ್ಚನ್, ಎಲೆಯ ಮೇಲೆ ಇರುವ ಸಣ್ಣ ರಂಧ್ರಗಳನ್ನು ಏನೆಂದು ಕರೆಯಲಾಗುತ್ತದೆ? ದ ಸ್ಮಾಲ್ ಪೋರ್ಸ್ ಪ್ರೆಸೆಂಟ್ ಆನ್ ಲೀವ್ಸ್ ಸರ್ಫೇಸ್ ಆರ್ ಕಾಲ್ಡ್? ಉತ್ತರ, ಸ್ಟೊಮ್ಯಾಟ. ಆನ್ಸರ್, ಸ್ಟೊಮ್ಯಾಟ. ಏಳನೇ ಪ್ರಶ್ನೆ, ಉದ್ಯಮಿ UDYAMI ಹೆಲ್ಪ್ ಲೈನ್ ಯಾರಿಗೆ ಸಹಾಯ ಮಾಡುತ್ತದೆ? ಉದ್ಯಮಿ ಹೆಲ್ಪ್ ಲೈನ್ ಈಸ್ ಫಾರ್? ಉತ್ತರ, ಮೈಕ್ರೋ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಿಗೆ. ಆನ್ಸರ್, ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಸೈಜ್ ಎಂಟರ್ಪ್ರೈಸಸ್. ಗಾಂಧೀಜಿ ಹೆಸರಿನ ಮೊದಲು ಮಹಾತ್ಮ ಯಾವಾಗ ಸೇರಿಸಲ್ಪಟ್ಟಿದೆ? ವೆನ್ ಡಸ್ ಮಹಾತ್ಮ ವಾಸ್ ಆಡೆಡ್ ಬಿಫೋರ್ ಗಾಂಧೀಜಿಸ್ ನೇಮ್? ಉತ್ತರ, ಚಂಪಾರಣ್ ಸತ್ಯಾಗ್ರಹ. ಆನ್ಸರ್, ಚಂಪಾರಣ್ ಸತ್ಯಾಗ್ರಹ. ಒಂಬತ್ತನೇ ಪ್ರಶ್ನೆ, ಉಸಿರಾಟ ಯಾವ ರೀತಿಯ ಪ್ರತಿಕ್ರಿಯೆ? ವಾಟ್ ಕೈಂಡ್ ಆಫ್ ರಿಯಾಕ್ಷನ್ ರೆಸ್ಪಿರೇಷನ್ ಈಸ್? ಉತ್ತರ, ಉತ್ಸಾಹಭರಿತ ಪ್ರಕ್ರಿಯೆ. ಆನ್ಸರ್, ಎಕ್ಸೋಥರ್ಮಿಕ್ ಪ್ರೋಸೆಸ್. ಹತ್ತನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ಮತ್ತು ಸಾವಿನ ವರ್ಷಗಳು ಯಾವುವು? ದ ಬರ್ತ್ ಅಂಡ್ ಡೆತ್ ಇಯರ್ಸ್ ಆಫ್ ಡಾಕ್ಟರ್ BR ಅಂಬೇಡ್ಕರ್ ಈಸ್? ಉತ್ತರ, 1891 ಮತ್ತು 1956. ಆನ್ಸರ್, 1891 ಅಂಡ್ 1956. ಹನ್ನೊಂದನೇದು, ಯಾವ ವರ್ಷದಲ್ಲಿ ಕುಟುಂಬ ಯೋಜನಾ ವಿಮಾ ಯೋಜನೆ ಭಾರತದಲ್ಲಿ ಪ್ರಾರಂಭವಾಯಿತು? ಇನ್ ವಿಚ್ ಆಫ್ ದ ಇಯರ್ ದ ಫ್ಯಾಮಿಲಿ ಪ್ಲಾನಿಂಗ್ ಇನ್ಶೂರೆನ್ಸ್ ಸ್ಕೀಮ್ ವಾಸ್ ಲಾಂಚ್ಡ್ ಇನ್ ಇಂಡಿಯಾ? ಉತ್ತರ, 2005. ಆನ್ಸರ್, 2005. ಹನ್ನೆರಡನೇ ಪ್ರಶ್ನೆ, ಚಲಿಸುವ ದೇಹವು ತನ್ನ ವೇಗವನ್ನು 1.5 ಬಾರಿ ತಿರುಗಿಸಿದರೆ ಅದರ ಚಲನಾಶಕ್ತಿ ಮೇಲೆ ಏನು ಪರಿಣಾಮ ಬೀರುತ್ತದೆ? ಇಫ್ ಅ ಮೂವಿಂಗ್ ಬಾಡಿ ಟರ್ನ್ಸ್ ಇನ್ ಟು ಸ್ಪೀಡ್ ಟು 1.5 times, ವಾಟ್ ವಿಲ್ ಬಿ ದ ಇಂಪ್ಯಾಕ್ಟ್ ಆನ್ ಇಟ್ಸ್ ಕೈನೆಟಿಕ್ ಎನರ್ಜಿ? ಉತ್ತರ, 2.25 ಬಾರಿ ಆಗುತ್ತದೆ. ಆನ್ಸರ್, ಇಟ್ ವಿಲ್ ಬಿಕಮ್ 2.25 times. ಹದಿಮೂರನೇದು, ಎರಡು ಫ್ಲಾಟ್ ಕನ್ನಡಿಗಳನ್ನು ಪರಸ್ಪರ 60 degree ಕೋನದಲ್ಲಿ ಇರಿಸಲಾಗುತ್ತದೆ, ಅವುಗಳ ನಡುವೆ ಇರಿಸಿದ ಕ್ಯಾಂಡಲ್ ಎಷ್ಟು ಚಿತ್ರಗಳನ್ನು ರಚಿಸಲಾಗುತ್ತದೆ?
Two flat mirrors are placed at an angle of 60 degrees from each other. How many images will be formed of a candle placed in between them? Uttara 5. Answer 5. 14. ಅಖಿಲ ಭಾರತ ರಾಜಕೀಯದಲ್ಲಿ ಗಾಂಧಿಯವರ ಮೊದಲ ಉದ್ಯಮವು ಯಾವುದು? ದ ಫಸ್ಟ್ ವೆಂಚರ್ ಆಫ್ ಗಾಂಧಿ ಇನ್ ಆಲ್ ಇಂಡಿಯಾ ಪಾಲಿಟಿಕ್ಸ್ ವಾಸ್ ದ ಉತ್ತರ ರೌಲತ್ ಸತ್ಯಾಗ್ರಹ. ಆನ್ಸರ್ ರೌಲತ್ ಸತ್ಯಾಗ್ರಹ. 15. ಎರಡು ಎಲೆಕ್ಟ್ರೋಲ್ಗಳನ್ನು ಕಳೆದುಕೊಂಡ ಹೀಲಿಯಂ ಅಣುಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. The helium atoms that have lost two electrons are called as Uttara alpha kiranagalu. Answer alpha rays. Okay guys, I hope nani questions in nimge everyday provide maartidene capsule ad nimge help aagtide anta nan feel maartini. Suppose nimge idrinda help aagtide andre daivittu comment section alli comment maadi tilsi. Okay, thank you.